ಸೊರಬ ತಾಲೂಕಿನ ಕೋಣರಮನೆ ಗ್ರಾಮದಲ್ಲಿ ಸತತವಾಗಿ 14 ವರ್ಷದಿಂದ ನಡೆಸಿಕೊಂಡು ಬಂದ ಕ್ರೀಡಾಕೂಟವನ್ನು ಈ ವರ್ಷವೂ ಕೂಡ 2 ದಿನ ನಡೆಸಲಾಯಿತು. ಗಣ್ಯರಿಂದ ರಾಜ್ಯಮಟ್ಟದ ವಾಲಿಬಾಲ್ ಪಂದ್ಯಾವಳಿಯ ಉದ್ಘಾಟನೆಯ ಸಮಾರೋಪ ಸಮಾರಂಭವನ್ನು ನೆರವೇರಿಸಿದರೆ ದಾನಿಗಳು ಮುಖ್ಯ ಅತಿಥಿಗಳು ಹಾಗೂ ಗಣಪತಿ ಉಲ್ತಿಕೊಪ್ಪರವರು ದೀಪ ಬೆಳಗಿಸುವುದರ ಮುಖಾಂತರ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಅಂಕಣ ಪೂಜೆ ಉದ್ಘಾಟನೆಯನ್ನ ಮುಗಿಸಿ ವೇದಿಕೆ ಕಾರ್ಯಕ್ರಮ ನಡೆಸಿ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಟೇಶ್ವರ ಯುವಕರ ಸಂಘದ ಸಂಸ್ಥಾಪನಾ ಅಧ್ಯಕ್ಷರಾದ ಲಿಂಗರಾಜ್ ಗೌಡರಿಗೆ ಸನ್ಮಾನಿಸಿ ಗೌರವಿಸಿದರು. ರಾಜ್ಯದಿಂದ ಕ್ರೀಡಾಪಟುಗಳು ತಮ್ಮ ಕ್ರೀಡೆಯನ್ನು ಪ್ರದರ್ಶಿಸಲು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು. ಮೊದಲನೇ ದಿನದಾಟದಲ್ಲಿ ಕುಮಟಾ ಹಾಗೂ ಅಬಸಿ ತಂಡಗಳು ಫೈನಲ್ ಪ್ರವೇಶಿಸಿದರೆ ಎರಡನೇ ದಿನ ಸುಮ್ಮಿ ಬಾಯ್ಸ್, ಶಿವಮೊಗ್ಗ ಹಾಗೂ ಕೋಣರಮನೆ ತಂಡಗಳು ಫೈನಲ್ ಪ್ರವೇಶಿಸಿದವು. ಪಂದ್ಯಾವಳಿಯಲ್ಲಿ ಶಿವಮೊಗ್ಗ ತಂಡಕ್ಕೆ ಮೊದಲ ಬಹುಮಾನ ದೊರೆತಿದ್ದು ಕುಮಟಾ ತಂಡಕ್ಕೆ ಎರಡನೇ ಬಹುಮಾನ ದೊರೆತಿದೆ. ಮೂರನೇ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಕೋಣನಮನೆ ಹಾಗೂ ಅಬಸಿ ತಂಡಗಳು ತಮ್ಮದಾಗಿಸಿಕೊಂಡಿವೆ. ಈ ಸಂದರ್ಭದಲ್ಲಿ ಜಯಶೀಲ್ಗೌಡ, ಪುರುಷೋತ್ತಮ್, ಶಂಕರ್ ಶೇಟ್, ಹುಳಿಯಪ್ಪ, ರಾಜೇಶ್ವರಿ, ಲಲಿತಾ ದೇವರಾಜ್, ಲಿಂಗರಾಜಗೌಡ ಮತ್ತು ಗ್ರಾಮಸ್ಥರು, ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು. ಜಟೇಶ್ವರ ಯುವಕ ಸಂಘ ಕೋಣನಮನೆ ಮತ್ತು ಕೋಣನಮನೆ ಗ್ರಾಮಸ್ಥರು ಸಂಯುಕ್ತ ಆಶ್ರಯದಲ್ಲಿ ಕಳೆದ 25 ವರ್ಷಗಳಿಂದ ಕ್ರೀಡಾಕೂಟವನ್ನು ನಡೆಸಿ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ವಾಲಿಬಾಲ್ ಪಂದ್ಯಾವಳಿ ನಡೆಸಿ ಬಂದಿದ್ದಾರೆ. ಕಳೆದ 25 ವರ್ಷಗಳಿಂದ ಕ್ರೀಡಾಕೂಟವನ್ನು ಆಯೋಜಿಸ್ತಾ ಬರ್ತಾ ಇದೆ. ನನ್ನ ಅಭಿಪ್ರಾಯದಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸುವಂಥ ಕೆಲಸವನ್ನು ಇವಾಗಿನ ಯುವಕರು ಮಾಡಬೇಕು. ಈ ಮೂಲಕ ಗ್ರಾಮೀಣ ಕ್ರೀಡೆಗಳು ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗುತ್ತಿರುವುದು ವಿಷಾದನಕಾರಿ ಸಂಗತಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಸತತ 25 ವರ್ಷಗಳ ಕಾಲ ನಮ್ಮ ಸಂಘ ಹಾಗೂ ನಮ್ಮ ಗ್ರಾಮಸ್ಥರ ಸಂಯುಕ್ತಾಶ್ರಯದಲ್ಲಿ ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಇದುವರೆಗೂ ನಮಗೆ ಪ್ರಾಯೋಜಕರು ಸಹಕಾರವನ್ನು ತುಂಬ ಅತ್ಯಗತ್ಯವಾಗಿತ್ತು. ತುಂಬ ಜನ ಪ್ರಾಯೋಜಕರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೆಂಕಟೇಶ್ ಚಂದ್ರಗುತ್ತಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.